ಜಗಳೂರುಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಸೋಮವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಇವರ ಸಹಕದೊಂದಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 134ನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಎಸ್ವಿ ರಾಮಚಂದ್ರಪ್ಪನ್ ಅವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಬಳಿಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದ ಮೂಲಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಇನ್ನಿದೇಳೆ ನಿವೃತ್ತ ಶಿಕ್ಷಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ನಿರ್ಮಲಾ ಕುಮಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಪ್ರೊಫೆಸರ್ ಸಿದ್ದೇಶ್, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿ ಹಾಲಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಪ್ಪ, ತಹಸೀಲ್ದಾರ್ ಸಂತೋಷ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹೇಶ್ವರಪ್ಪ, ಇಒ ಚಂದ್ರಶೇಖರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತೇಶ್, ಕಾರ್ಯದರ್ಶಿ ಆಂಜನೇಯ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಶಿಕ್ಷಕರು ಮತ್ತಿತರರು ಪಾಲ್ಗೊಂಡಿದ್ದರು. ಪರೀಕ್ಷೆ ಬರೆಸಿ ಅಂಕ ಕೊಟ್ಟು ಪಾಸ್ ಮಾಡೋ ನೀವು, ನಾನು 5 ವರ್ಷ ಹೆಂಗ್ ಓದಿದ್ದೀನಿ ಹೆಂಗ್ ಮಾಡಿದ್ದೀನಿ ಅಂತ ಪಾಸ್ ಮಾಡೋ ನೀವು. ವಿದ್ಯಾರ್ಥಿನ ಮಾಡಿ ಅವ್ರೊಂದು ಗಟ್ಟಿ ಬರ್ತೀವಿ, ಅದು ಬರ್ತಾನೆ ವಿದ್ಯಾರ್ಥಿ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾನೆ. ಆದ್ರೆ ನಿಮ್ಮ ಶಿಕ್ಷಕ ವೃತ್ತಿ ಶಾಶ್ವತ, ನೀವೆಲ್ಲಿವರೆಗೂ ಇರ್ತೀರೋ ನೋಡ್ರಿ ನಮ್ಮ ಜೀವನದಲ್ಲಿ, ನಿಮ್ಮ ಮೇಷ್ಟ್ರು ನಮ್ಮ ಲಕ್ಷ್ಮೀದೇವಿ ಮೇಷ್ಟ್ರು ನೆನೆಸ್ತೀವಿ, ಎಲ್ಲಿ ನಮ್ಮ ಜೀವ ಹೇಳಿದ್ರೆ ಅದೇ ತಾಯಿ ಅಂದ್ರೆ ಮೊದಲ ಗುರು ತಾಯಿ, ಜನ್ಮ ತಾಯಿ, ಎರಡನೇ ತಾಯಿ ನೀವೇ ಗುರುಗಳು, ನಿಮ್ಮಿಂದಾನೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವೇನಾದರೂ ಸಾಧಿಸ್ಬೋದು. ಇವತ್ತು ನಿಮಗೆ ಪರೋಕ್ಷವಾಗಿರಲಿ ಪ್ರತ್ಯಕ್ಷವಾಗಿರಲಿ ಗುರುಗಳೇ ಒಂದು ಮಾರ್ಗದರ್ಶನ. ನಿಮ್ಮ ರಾಮಚಂದ್ರ ಸಾಕಷ್ಟು ಕೆಲಸ ಇವತ್ತು ಎಲ್ಲೂ ಪಟ್ಟಣ ನೋಡ್ತಾ ಇದ್ದೀರ, ಅಭಿವೃದ್ಧಿ ಕಡೆ ತಗೊಂಡು ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಕೆಲವಷ್ಟು ಶಕ್ತಿ ನೀವು ಮಾಡಿದ್ದೀನಿ. ಆದರೆ ನನ್ನ ಒಂದು ಜೀವಮಾನದಲ್ಲಿ ಮರೆಯದಕ್ಕಂತ ಎರಡು ಕೆಲಸ ಮಾಡಿದ್ದೀನಿ. ಒಂದು 50 ಕಿಲೋಮೀಟರ್ ತುಂಬ ನೀರು ಬದಲ ತುಂಬ ನದಿ ಇಲ್ಲ, ಶ್ರೀಗಳ ಶ್ರೀಗಳ ಶ್ರೀಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅದನ್ನು ಕೆಲಸ ಮಾಡಿದ್ದೀವಿ. ಕುಗ್ಗಲು ನೀರು ಬಂದಿದೆ, ಡಿಸೆಂಬರ್ ಒಳಗೆ ಕನಿಷ್ಠ ಪಕ್ಷ ಒಂದು 22 ಕೆರೆಗಳು ನೀರು ಕೊಡ್ಬೇಕಂತ ಮಾಡಿದ್ದೀವಿ ಗುರುಗಳು ನಾವು. ಹಾಗೆ ಎರಡನೇದು ನೀರು ನಮ್ಮ ಜನಗಳಿಗೆ ಕುಡಿಯೋ ನೀರು ಪ್ರಕಟಿಸಬೇಕಾಗಿತ್ತು, ಈ ಮಳೆ ಕಾಲ ಕಾಲಕ್ಕೊಂದು ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ನೀಗಿದೆ.
ಅದು ಸಹ ಅಪ್ಪನ ಪತ್ರ. ಪತ್ರ ಮೇಲ್ದಂಡೆ ಯೋಜನೆ ನನ್ನ ಕನಸು, ನಾನು ಹಿಂದೆ ಕೊಟ್ಟ ಚುನಾವಣೆಯಲ್ಲಿ ಭರವಸೆ ಅದನ್ನ ಈಡೇರಿಸಿದ್ದೀನಿ. 45,000 ಎಕರೆ ಹನಿ ನೀರಾವರಿ ಪ್ರದೇಶ ಆಗುತ್ತೆ ಭದ್ರಾ ಮಂಡಲದಲ್ಲಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಆಗಿದೆ, ಕಾಮಗಾರಿ ಸ್ಟಾರ್ಟ್ ಮಾಡಿದ್ದೀವಿ. ಭೂಮಿ ಪೂಜನ ಹಿರಿಯರಾದ ಗುರುಗಳು ಕಳಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 3-4 ವರ್ಷಕ್ಕೆ ಈ ನಾಡು ನೋಡೋಣ ಹಸಿರು ಬೆಳೆ ಖಂಡಿತ. ಈ 4 ವರ್ಷ ನೋಡ್ರಿ, 50 ಎಕರೆ ಡಿಸೆಂಬರ್ ತುಂಬಿಸ್ಬೇಕಂತ ಮಾಡಿದ್ದೀವಿ. ನೀರಲ್ಲಿ ಜಗಳಿರಲಿ, ಯಾರ ಮಾತಾಡಿದ್ರೆ ಬರ ಏನಿದ್ರು ಬರ ಏನಿದೆ ಅಲ್ಲಿ ಅಂತಂದ್ರೆ ನಮ್ಮಲ್ಲಿದೆ, ಇಲ್ಲಿ ನಮ್ಮಲ್ಲಿದೆ ಎಲ್ಲ ಸಂಪತ್ತು ನಮ್ಮಲ್ಲಿದೆ. ನಮ್ಮಲ್ಲಿರ್ತಕ್ಕಂಥ ಜನರಿಗೆ ಹೃದಯ ಶ್ರೀಮಂತಿಕೆ ಇದೆ, ಯಾವ ಸಮಸ್ಯೆ ನಮಗೆ ತಂದಿಲ್ಲ. ಇದನ್ನ ಮಾಡ್ರಿ, ನಾನು ಹೇಳಿದೆ ಗುರುಭವನ ಶ್ರೀಮಾನ ಕುಟುಂಬ ಅಂತ ಹೇಳಿದೆ. ಇನ್ನು ಯಾಕಂದ್ರೆ ಹುಟ್ಟಾಗಿ ಮಾಡೋದ್ರ ಬಗ್ಗೆ ಯಾರು ಮಾತಿಲ್ಲ. ನೀವು ಸಹಕಾರ ಕೊಡಿ, ದುಡ್ಡು ಹಾಕ್ಕೊಡ್ತೀವಿ, ನೀವು ಸಹಕಾರ ಕೊಡಿ, ಮುಂದುವರೆ ಶಿಕ್ಷಣ ಮಾಡ್ತೀವಿ ಅಂತ ಹೇಳಿ. ಅದೇ ಏನು ಮಾಡೋದು ನಾವು ಸಿದ್ಧ, ನೀವು ಹೇಳಿ ಈ ಸಲ ಮಾಡಿಸ್ರೆ. ಇನ್ನು ಇನ್ನು ಟೈಮು ಬಹಳ ಇಲ್ಲ, ಇನ್ನೊಂದು 5-6 ತಿಂಗಳಿದೆ ಅಲ್ಲ. ಆದರೂ ನಿಮ್ಮ ರಾಮಚಂದ್ರ ಶಿವಬಿಟ್ಟು ಬೇಕಿದೆ, ಅಲ್ಲಿ ಮೇಲೆ ಎಷ್ಟು ಇದೆ ಅಲ್ಲಿ ಹೋದ್ರೆ ಗುಡ್ಡಿ ಅಂತಿದೆ. ಯಾರಿಗೂ ತನಿಗೆ ಆಶ್ಚರ್ಯ ಆಯ್ತು ಇಂಥ ಪ್ರದೇಶ ನಮಗಿದೆಯಾ ಅಂತ ಹೇಳಿ. ಅಲ್ಲಿ ಇನ್ನೊಂದು 2 ತಿಂಗಳೊಳಗೆ ಒಂದು ಒಳ್ಳೆ ಊಟ ಅನುಭವವಾಗಿ ನಮಗೆ ಗುಣಪಡಿಸ್ಬೇಕಂತ ಒಂದು ಆಸೆ ಅವಕಾಶ ಮಾಡ್ಕೊಡ್ತೀನಿ. ಆ ಜೊತೆಗೆ ಆ ಪ್ರದೇಶವನ್ನು ತೋರಿಸ್ತೀನಿ. 4-5 ವರ್ಷ ಕರ್ಕೊಂಡೋಗಿ ನಮ್ಮ ಮಾತು ಖುಷಿ ಆಗಬಹುದು. ನಮ್ಮ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರು ಇಲಾಖೆಯವರು